ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ಇವತ್ತಿನ ನಮ್ಮ ಸರ್ಕಾರಕ್ಕೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದರ ಜೊತೆಗೆ ಇವತ್ತಿನ ಸಮಕಾಲೀನ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದಂಥ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರವಾಗಿ ಕೈ ಜೋಡಿಸಿ ಮುನ್ನಡೆಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ನಾವು ಸನ್ಮಾನ್ಯ ಯಡಿಯೂರಪ್ಪನವರಿಂದ ಪ್ರೇರಣೆಯನ್ನು ಪಡೆದು ಎಲ್ಲ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ವಿನೂತನವಾದಂಥ ಇಡೀ ಭಾರತ ದೇಶದ ಪ್ರಥಮ ರಾಜ್ಯವಾಗಿ ಇವತ್ತು ನಾವು ಎಲ್ಲ ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ, ಪಿ ಯು ಸಿಯಿಂದ ಪಿ ಜಿವರೆಗೂ. ಇವತ್ತು ಇದೇ ವರ್ಷ ಸುಮಾರು 20 ಲಕ್ಷ ರೈತ ಕುಟುಂಬಗಳಿಗೆ ಆ ಒಂದು ಹಣವನ್ನು ಇವತ್ತು ಮುಟ್ತಾ ಇದೆ. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲರ ಮಾಸಾಶನವನ್ನು ಹೆಚ್ಚಿಗೆ ಮಾಡಿ ನಮ್ಮ ದೃಷ್ಟಿ ಗ್ರಾಮಗಳನ್ನು ಸದೃಢ ಮಾಡುವಂಥ, ಅಭಿವೃದ್ಧಿಪಡಿಸುವಂಥ. ಹೀಗಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅಮೃತ ಯೋಜನೆಗಳನ್ನು ಜೋಡಿಸಿದ್ದೇವೆ, ಪಂಚಾಯತ್ ರಾಜ್ಯಕ್ಕೆ ಅಮೃತ ಯೋಜನೆಗಳನ್ನು ಜೋಡಿಸಿದ್ದೇವೆ, ಮನೆಗಳನ್ನು ಕಟ್ಟೋದಕ್ಕೆ ಅಮೃತ ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಾವು ಜೋಡಿಸಿದ್ದೇವೆ. ಸುಮಾರು 5 ಲಕ್ಷ ಮನೆಗಳನ್ನು ಕೊಡಬೇಕು, ಅದರಲ್ಲಿ 4 ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕನ್ನುವಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಮೈಕ್ರೋ ಒಂದು ಉದ್ಯಮ ಪ್ರಾರಂಭ ಮಾಡೋದಕ್ಕೆ, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಎಫ್ ಪಿ ಒಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮೀನುಗಾರರಿಗೆ, ನೇಕಾರರಿಗೆ ಕೊಡುವಂಥ ಕೆಲಸವನ್ನು ಅದರ ಯೋಜನೆ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಈಗಾಗಲೇ ಅವೆಲ್ಲವೂ ಕೂಡ ಆದೇಶ ಆಗಿದೆ ಮತ್ತು ಫಲಾನುಭವಿಗಳ ಸೆಲೆಕ್ಷನ್ ಕೂಡ ಇವು ಪ್ರಾರಂಭ ಆಗಿದೆ. ನಿಗದಿತ ಸಮಯದಲ್ಲಿ ಆ ಫಲಾನುಭವಿಗಳಿಗೆ ಎಲ್ಲ ರೀತಿಯ ಸಹಾಯವನ್ನು ಮುಗಿಸೋ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥದ್ದನ್ನು ಈ ಕಾರ್ಯಕಾರಿ ಸಮಿತಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಜನಸ್ಪಂದನ ಸರ್ಕಾರ ಇರಬೇಕು, ಜನಪರವಾಗಿರುವಂಥ ಸರ್ಕಾರ ಇರಬೇಕು ಅನ್ನೋ ಕಾರಣಕ್ಕಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನೇಮಿಸಿರುವಂಥ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ನ ಮೊದಲೇ ವರದಿ ಬಂದಿದೆ ವಿಜಯ ಭಾಸ್ಕರ್ ಅವರ ನೇತೃತ್ವದಲ್ಲಿ. ಅದನ್ನು ಅಧ್ಯಯನ ಮಾಡಿ ನವೆಂಬರ್ 1ರಿಂದ ಅದರಲ್ಲಿ ಪ್ರಮುಖವಾಗಿರುವಂಥ ವಿಚಾರಗಳನ್ನು ನಾವು ಅದನ್ನು ಅನುಷ್ಠಾನಗೊಳಿಸುವಂಥ ನಿರ್ಣಯವನ್ನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಲ್ಲಿ ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಇಷ್ಟೇ, ಜನರಿಗೆ ಹತ್ತಿರ ಆಗಿರುವಂಥ ಎಲ್ಲ ಕಚೇರಿಗಳಲ್ಲಿ ಅವರು ಓಡಾಡದೇ ನಿಗದಿ ಸಂದರ್ಭದಲ್ಲಿ ಕೂಡಲೇ ಅವ್ರಿಗೆಲ್ಲ ರೀತಿಯ ಪರಿಹಾರವನ್ನು, ಸರ್ಟಿಫಿಕೇಷನನ್ನು, ಎಲ್ಲವನ್ನು ಕೂಡ ಆ ಸೇವೆಗಳನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು ಹಲವಾರು ವಿಚಾರಗಳಿದೆ, ಒಂದೇ ವ್ಯಕ್ತಿಯಲ್ಲಿ ಒಂದೇ ಸಮಯದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಒಂದನ್ನು ನಾನು ಭರವಸೆ ಕೊಡ್ತೇನೆ, ನಿಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೇವೆ, ಜನರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೇವೆ, ನಮ್ಮ ಭಾರತೀಯ ಜನತಾ ಪಕ್ಷದ ಆದರ್ಶಗಳನ್ನು ಉಳಿಸ್ಕೊಂಡು ಹೋಗ್ತೇವೆ. ಅಷ್ಟೇ ಅಲ್ಲ, ಒಂದು ಜನಪರವಾಗಿರುವಂಥ, ಜನ ಮೆಚ್ಚುಗೆ ಆಗುವಂಥ ಒಂದು ವ್ಯವಸ್ಥೆಯನ್ನು, ಒಂದು ಸರ್ಕಾರವನ್ನು ನಾವು ಕೊಡ್ತೇವೆ. 2023 ಚುನಾವಣೆ ಹೋದಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ತೆರೆ ಎತ್ತಿ, ಎದೆ ಉಬ್ಬಿಸಿ ನಾವು ಮಾಡಿದಂಥ ಕೆಲಸ ಇದು ಅಂತ ಸ್ವಾಭಿಮಾನದಿಂದ ಆ ಪ್ರಚಾರವನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಮತವನ್ನು ಕೇಳುವಂಥ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಆತ್ಮವಿಶ್ವಾಸದಿಂದ ಈ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಬಂದು ನಮ್ಮ ಪಕ್ಷ ಬಹಳ ದೊಡ್ಡ ಪಾತ್ರವನ್ನು ಆಡಿದೆ. ಅದರ ಸಂಘಟನೆ ಹಿಂದೆ ಎಲೆಮೆರೆಕಾಯಿಯಾಗಿ ಹಲವಾರು ಜನ ಕೆಲಸ ಮಾಡ್ತಾರೆ. ಯಾವುದೋ ಊರಿಂದ ಇನ್ನೊಂದು ಊರಿಗೆ ಹೋಗಿ ಒಂದು ತಿಂಗಳ ವಸ್ತಿ ಇರೋದ್ರಲ್ಲಿ ಇರ್ತಾರೆ, ಮನೆ ಮನೆಗೆ ಹೋಗ್ತಾರೆ, ಎಲ್ಲರೂ ಜನರ ವಿಶ್ವಾಸವನ್ನು ಗಳಿಸಿ ಬೂದು ಮಟ್ಟದಲ್ಲಿ ಸಂಘಟನೆಯನ್ನು ಮಾಡ್ತಾರೆ, ಸಮುದಾಯಗಳ ಸಂಘಟನೆಯನ್ನು ಮಾಡ್ತಾರೆ, ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ನಾಯಕತ್ವ ಇದೆ, ಸಂಘಟನೆಗೆ ಒಂದು ನಾಯಕತ್ವ ಇದೆ, ಪಕ್ಷಕ್ಕೆ ಒಂದು ನಾಯಕತ್ವ ಇದೆ. ಆ ಎಲ್ಲ ನಾಯಕರ ಮತ್ತು ಆ ಸಂಘಟಕರ ಒಂದು ಶ್ರಮಕ್ಕೆ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ಅವರಿಲ್ಲದೇ ಇದ್ದರೆ ನಾವು ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾವು ಎಷ್ಟೇ ಒಳ್ಳೆಯ ಆಡಳಿತ ಕೊಟ್ಟರೂ ಕೂಡ ಆ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ಮನ ಮನಕ್ಕೆ ಮೂಡಿಸುವಂಥ ಕೆಲಸ ಕಾರ್ಯಕರ್ತರಿದ್ದರೆ ಯಶಸ್ವಿಯಾಗಲು ಸಾಧ್ಯ ಇಲ್ಲ. ಒಂದು ಕೋಷ್ಟಕ ಇದೆ, ಗುಡ್ ಅಡ್ಮಿನಿಸ್ಟ್ರೇಷನ್ ಇಂಟು ಬ್ಯಾಡ್ ಪೊಲಿಟಿಕ್ಸ್ ದ ರಿಸಲ್ಟ್ ಇಸ್ ಜೀರೋ. ಒಳ್ಳೆಯ ಆಡಳಿತ ಮತ್ತು ಜನವಿರೋಧಿ ರಾಜಕಾರಣವನ್ನು ಮಾಡಿದರೆ ಯಶಸ್ಸು ಜೀರೋ ಇದೆ. ನಾಟ್ ಸೋ ಗುಡ್ ಅಡ್ಮಿನಿಸ್ಟ್ರೇಷನ್ ಬಟ್ ಗುಡ್ ಪೊಲಿಟಿಕ್ಸ್ ರಿಸಲ್ಟ್ ಇಸ್ 50. ಒಳ್ಳೆ ರಾಜಕಾರಣವನ್ನು ಮಾಡಿದರೆ ಕನಿಷ್ಠ 50% ಆದರೂ ಯಶಸ್ಸಿದೆ. ಒಳ್ಳೆಯ ಆಡಳಿತ ಒಳ್ಳೆಯ ರಾಜಕಾರಣವನ್ನು ಮಾಡಿದರೆ 100ಕ್ಕೆ 100 ಯಶಸ್ವಿ ಗ್ಯಾರಂಟಿ ಇದೆ. ಈ ಕಾರ್ಯಕಾರಿಣಿ ಸಮಿತಿ ಅಷ್ಟೇ ಅಲ್ಲ, ಬರುವಂತಹ ದಿನಗಳಲ್ಲಿ ಪ್ರತಿಯೊಂದು ನಮ್ಮ ನಿರ್ಣಯದಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಅನುಷ್ಠಾನದಲ್ಲಿ